प्रकरण के संबंध पट्टंते बीजेपी बृहत प्रतिभटनेयन्न नडेसुत्ता इदे। उडुपी कॉलेजिन वीडियो प्रकरण के संबंध पट्टंते ई घटनेयन्न खंडिसि उडुपियल्लि बृहत प्रतिभटने नडेयता इरुवुदु। कडियाळि बीजेपी कचेरियिंद पादयात्रे आरंभवागिदे। उडुपी जिल्ला बीजेपी वतियिंद पादयात्रे मत्तु मेरवणिगे नडेयता इदे। ಪ್ರತಿಭಟನೆಯಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ। ಉಡುಪಿ ನಗರದಾದ್ಯಂತ ಪೊಲೀಸ್ ಬಂದೋಬಸ್ತ್ ಈ ಸಂದರ್ಭದಲ್ಲಿ ಒದಗಿಸಲಾಗಿದೆ। ಶಾಸಕರಾದ ಯಶಪಾಲ್ ಸುವರ್ಣ, ಸುರೇಶ್ ಶೆಟ್ಟಿ, ಗುರುಮೇ ಹಾಗೇನೇ ಕಿರಣ್ ಕುಡ್ಗಿ, ಕಿರಣ್ ಗಂಟಿಹೊಳಿ ಭಾಗಿಯಾಗಿದ್ದಾರೆ। ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಪಾದಯಾತ್ರೆಯನ್ನು ನಡೆಸುತ್ತಾ ಇದ್ದಾರೆ। ಉಡುಪಿ ವಿಡಿಯೋ ರೆಕಾರ್ಡ್ ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು, ಇನ್ನು ಮುಂದೆ ಈ ರೀತಿಯ ಘಟನೆಗಳು ನಡೆಯಬಾರದು ಅನ್ನುವಂತ ಉದ್ದೇಶದಿಂದ ಬಿಜೆಪಿ ಈಗ ಪಾದಯಾತ್ರೆಯನ್ನು ನಡೆಸುತ್ತಾ ಇದೆ, ಧರಣಿಯನ್ನು ಮಾಡುತ್ತಾ ಇದೆ। ಹಿಂದೂ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ। ಈ ರೀತಿ ವಿಡಿಯೋ ಮಾಡೋದ್ರಲ್ಲಿ ಮುಸ್ಲಿಂ ಹುಡುಗಿಯರು ಭಾಗಿಯಾಗ್ತಿದ್ದಾರೆ, ಅದನ್ನ ಶೇರ್ ಮಾಡಲಾಗ್ತಾ ಇದೆ। ಇದು ಒಂದು ಸುದ್ದಿ, ಆದರೆ ಇದರ ಮತ್ತೊಂದು ಮುಖ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೇಳೋದನ್ನ ನಾವು ನೋಡೋದಾದ್ರೆ ಆಡಳಿತ ಸರ್ಕಾರ ಇದು ಮಕ್ಕಳ ಅಟಕ್ಕೆ ಯಾರೋ ವಿದ್ಯಾರ್ಥಿಗಳು ಮಾಡಿರೋಂತ ವಿಡಿಯೋ, ಹಾಗಾಗಿ ಅವರು ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ, ಸೂಕ್ತ ರೀತಿಯ ತನಿಖೆ ಆಗ್ತಿದೆ ಅನ್ನುವಂತ ಸಮಜಾಯಿಷಿಯನ್ನ ಕೊಡ್ತಾ ಇದೆ। ಇದೆಲ್ಲದರ ನಡುವೆ ಆ ಮೂರು ಮುಸ್ಲಿಂ ಹುಡುಗಿಯರು ಅಂತ ಯಾರು ಕರೀತಾರೆ ಅವರಿಗೆ ಜಾಮೀನು ಕೂಡ ಸಿಕ್ಕಿದೆ, ಅದನ್ನ ಕೂಡ ನಾವಿಲ್ಲಿ ಗಮನಿಸಬೇಕು। ಇದೆಲ್ಲದರ ನಡುವೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂತ ಉದ್ದೇಶದಿಂದ ಬಿಜೆಪಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ। ನೀವು ನೋಡ್ತಾ ಇದ್ದೀರಿ, ಉಡುಪಿಯ ಜಿಲ್ಲಾ ಬಿಜೆಪಿ ವತಿಯಿಂದ ಸಾವಿರಾರು ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಈಗ ಪ್ರತಿಭಟನೆ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ। ಕಡಿಯಾಳಿ ಬಿಜೆಪಿ ಕಚೇರಿಯಿಂದ ಪಾದಯಾತ್ರೆ ಈಗಾಗಲೇ ಆರಂಭವಾಗಿದೆ। ಬಹಳಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ನೆರೆದಿದ್ದಾರೆ ಮತ್ತು ಪೊಲೀಸ್ ಬಿಗಿ ಬಂದೋಬಸ್ತನ ಈ ಸಂದರ್ಭದಲ್ಲಿ ಒದಗಿಸಲಾಗಿದೆ। ನೀವು ದೃಶ್ಯದಲ್ಲಿ ಗಮನಿಸಬಹುದು, ಬಹಳಷ್ಟು ಮಹಿಳಾ ಕಾರ್ಯಕರ್ತೆಯರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ। ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।